सरकार विरुद्ध बेळगावियल्लि कांग्रेस सिद्धांग राज्य सरकार विरुद्ध 40% कमीशन आरोप सरकार विरुद्ध तीव्र प्रतिभटनेगे कांग्रेस सज्जाग बेळगावी कांग्रेस कचेरियल्लि एल्ल सिद्धतेगळागिदे ईगागले डीके शिवकुमार कूड आगमिसिदारे ट्रैक्टर एत्तिन गाडि मूलक कांग्रेस नायकरु रैली सागलिद्दारे बेळगावी नगरदिंद सुवर्ण सौधक्के प्रतिभटना रैली सरकार विरुद्ध 40% कमीशन आरोप माडिदे कांग्रेस ಡಿಕೆಶಿ ಸಿದ್ದರಾಮಯ್ಯ ಸೇರಿ ಹಲವು ಪ್ರಮುಖ ನಾಯಕರು ರ್ಯಾಲಿಯಲ್ಲಿ ಭಾಗಿಯಾಗುತ್ತಿದ್ದು ಕಾಂಗ್ರೆಸ್ ಪ್ರತಿಭಟನೆಯ ಹಿನ್ನೆಲೆ ಬಿಗಿ ಪೊಲೀಸ್ ಬಂದೋಬಸ್ತ್ ಕಲಾಪದ ಒಳಗಷ್ಟೇ ಅಲ್ಲ ಹೊರಗೂ ಪ್ರತಿಭಟನೆಗೆ ಕಾಂಗ್ರೆಸ್ ನಿರ್ಧಾರ ಮಾಡಿದೆ ಟ್ರ್ಯಾಕ್ಟರ್ಗಳು ಸಜ್ಜಾಗಿ ನಿಂತಿವೆ ಬೆಳಗಾವಿ ಕಾಂಗ್ರೆಸ್ ಕಚೇರಿಯ ಬಳಿ ಬೆಳಗಾವಿ ನಗರದಿಂದ ಸುವರ್ಣ ಸೌಧಕ್ಕೆ ಪ್ರತಿಭಟನಾ ರ್ಯಾಲಿ ಸಾಗಲಿದೆ दृश्य नोड़ता ट्रैक्टर लारी सज्जा 40% कमीशन लंच अवतार अंत सरकार विरुद्ध साकु घोषणे हाकि बीजेपी लूटी सामू कोटि अंत हाकि कांग्रेस विचार प्रतिभटिस्ता बेळगावी नगर दिंद सुवर्ण सौध के प्रतिभटना रैली सागुदे सिद्धते ಭ್ರಷ್ಟ ಬಿಜೆಪಿ ಸರ್ಕಾರದ ವಿರುದ್ಧ ಇವತ್ತು ಕಾಂಗ್ರೆಸ್ ತೊಳೆತಟ್ಟಿದೆ ಈಗಾಗಲೇ ಸದನದ ಒಳಗೂ ಹೋರಾಟ ಮಾಡುತ್ತಿದ್ದಂತ ಕಾಂಗ್ರೆಸ್ ಇದೀಗ ಹೊರಗಡೆ ಕೂಡ ತನ್ನ ಶಕ್ತಿ ಪ್ರದರ್ಶನ ಮಾಡಲು ಮುಂದಾಗಿದೆ ತಬಿಲಿ ನನ್ನ ಬಲಬದಲುತ್ತಿರುವುದು ಕಾಂಗ್ರೆಸ್ ಆಫೀಸಿನಿಂದ ಏನು ಎತ್ತಿನ ಗಾಡಿ ಟ್ರ್ಯಾಕ್ಟರ್ ಮತ್ತು ಲಾರಿಗಳ ಮೂಲಕ ನೇರವಾಗಿ ಏನು ಸುವರ್ಣ ಸೌಧಕ್ಕೆ ಮುತ್ತಿ ಹಾಕುವಂತ ಕೆಲಸವನ್ನು ಮಾಡುತ್ತಿದ್ದಂತ ಕಾಂಗ್ರೆಸ್ ನಾಯಕರು ಇದು ಭ್ರಷ್ಟ ಸರ್ಕಾರವಾಗಿದೆ ಯಾಕಂದ್ರೆ ನೇರವಾಗಿ ಗುತ್ತಿಗೆದಾರರೆ 40% ಅನ್ನು ಸರ್ಕಾರದ ಅಧಿಕಾರಿಗಳು ಮತ್ತು ಮಂತ್ರಿಗಳು ಕೇಳ್ತಾ ಇದ್ದಾರೆ ಅಂತ ಒಂದು ದೂರನ್ನು ಕೊಟ್ಟಿದ್ದಾರೆ ಈ ಬಗ್ಗೆ ಸಮಗ್ರವಂತ ತನಿಖೆ ಆಗಲೇಬೇಕು ಅನ್ನುವಂತ ಒಂದು ಉದ್ದೇಶವನ್ನು ಇಟ್ಕೊಂಡು ಇವತ್ತೊಂದು ಬೃಹತ್ ಪ್ರತಿಭಟನೆ ಮಾಡಲು ಕಾಂಗ್ರೆಸ್ ನಾಯಕರು ಮುಂದಾಗಿದ್ದಾರೆ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ಸೇರಿದಂತೆ 10 ಹಲವು ನಾಯಕರು ವರ್ಗಾವಣೆ ದಂಧೆ ಮಕ್ಕಳ ಮೊಟ್ಟೆಯನ್ನು ಬಿಡ್ತಾ ಇಲ್ಲ ಅನ್ನುವಂತ ಆರೋಪವನ್ನು ಹೊತ್ತುಕೊಂಡು ಇದೆಲ್ಲವರ ಜೊತೆಗೆ ವರ್ಗಾವಣೆ ದಂಧೆಯಲ್ಲೂ ಕೂಡ ಸಾಕಷ್ಟು ಹಣವನ್ನು ಮಾಡ್ತಾ ಇದ್ದಾರೆ ಈಗಾಗಲೇ ಯಡಿಯೂರಪ್ಪ ನೇತೃತ್ವದ ಸರ್ಕಾರದಲ್ಲಿ ಕೂಡ ಇದೇ ರೀತಿಯಾಗಿತ್ತು ಅದು ಇದೀಗ ಮುಂದುವರೆದ ಭಾಗವಾಗಿ ಬೊಮ್ಮಾಯಿ ಸರ್ಕಾರದಲ್ಲಿ ಕೂಡ ಇದೇ ರೀತಿ ಭ್ರಷ್ಟಾಚಾರ ನಡೆಯತಾ ಇದೆ ನೇರವಾಗಿ ನಿನ್ನೆ ಪರಿಷತ್ತಲ್ಲೂ ಕೂಡ ಓರ್ವ ಮಂತ್ರಿ ವಿರುದ್ಧ ಜಮೀನು ಖರೀದಿ ಅವ್ಯವಹಾರದ ಆರೋಪವನ್ನು ಮಾಡಲಾಗಿತ್ತು ಅದರ ಜೊತೆಗೆ ಇಷ್ಟೆಲ್ಲ ಆರೋಪ ಹೊತ್ತುಕೊಂಡು ಯಾವ ರೀತಿ ನೀವು ಸರ್ಕಾರ ನಡೆಸ್ತೀರಿ ಅನ್ನುವಂತ ಒಂದು ದೊಡ್ಡ ಕೂಗನ್ನು ಇಟ್ಕೊಂಡು ಇದೀಗ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಇದಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಬರ್ತಾ ಇದ್ದಾರೆ ಅನ್ನುವಂತ ಮಾಹಿತಿಯನ್ನು ಕೂಡ ಈಗ ಲಭ್ಯವಾಗ್ತಿದೆ ಇದಕ್ಕೆ ಸಾಕ್ಷಿಯಾಗಿ ಕಾಂಗ್ರೆಸ್ ಆಫೀಸಲ್ಲಿ ಸಕಲ ಸಜ್ಜನ ಸಿದ್ಧತೆಯನ್ನು ಕೂಡ ಇಲ್ಲಿ ಮಾಡ್ಕೊಳ್ಳಲಾಗಿದೆ ಹೀಗಾಗಿ ಬೆಳಗಾವಿಯಲ್ಲಿ ಇದೀಗ ಕಾಂಗ್ರೆಸ್ ದಂಗಲ್ ಜೋರಾಗಿದೆ ಅಂತ ಕೂಡ ಇಲ್ಲಿ ಸ್ಪಷ್ಟವಾಗಿ ಹೇಳಬಹುದಾಗಿದೆ ಒಟ್ಟಾರೆಯಾಗಿ ಅಂತಂದ್ರೆ ಸರ್ಕಾರದ ಭ್ರಷ್ಟಾಚಾರದ ನೀತಿಯನ್ನು ಖಂಡಿಸತಕ್ಕಂತ ಕಾಂಗ್ರೆಸ್ ಸದನದ ಒಳಗೂ ಮತ್ತು ಹೊರಗೂ ಪ್ರತಿಭಟನೆ ಮಾಡುತ್ತಿರುವಂತ ಮಾತನೆಯಿತ್ತು ಅದರ ಭಾಗವಾಗಿ ಇದೀಗ ಒಂದು ದೊಡ್ಡ ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗಿದೆ ಕ್ಯಾಮೆರಾ ಪರ್ಸನ್ ವಿನೋದ್ ಜೊತೆ ನರಸಿಂಹಮೂರ್ತಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬೆಳಗಾವಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್